ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ ಮೂರು ನಿನ್ನ ರಾಜ್ಯವೂ ಬರಲಿ ಅಧ್ಯಾಯ ಎಂಟು ಇಸ್ರಾಯೇಲಿಯರ ಪುನರ್ಸ್ಥಾಪನೆ ಪುಟ ನೂರ ಅರವತ್ತೊಂದು ಈ ಅದ್ಭುತವಾದ ವಾಗ್ದಾನಗಳು ಇಪ್ಪತ್ನಾಲ್ಕು ಗಂಟೆಗಳ ದಿನದಲ್ಲಿ ನೆರವೇರುವುದಿಲ್ಲ ಆದರೆ ಸಹಸ್ರಮಾನದ ದಿನದಲ್ಲಿ ಅವರಿಗೆ ಸಾವಿರದ ಎಂಟುನೂರ ಎಪ್ಪತ್ತೆಂಟನೇ ವರ್ಷದಲ್ಲಿ ಬರ್ಲಿನ್ನಲ್ಲಿ ನಡೆದ ರಾಷ್ಟ್ರಗಳ ಕಾಂಗ್ರೆಸ್ನ ಫಲವಾಗಿ ಗುರುತಿಸಲ್ಪಟ್ಟು ಆರಂಭವಾಯಿತು ಯಹೂದ್ಯರು ಶತಮಾನಗಳಿಂದ ಅನುಭವಿಸುವುದಕ್ಕಿಂತ ಹೆಚ್ಚಾಗಿ ಇಂದು ಅವರ ಪಿತೃಗಳ ಭೂಮಿಯಲ್ಲಿ ಹೆಚ್ಚಿನ ಅನುಕೂಲತೆಗಳನ್ನು ಅನುಭವಿಸುತ್ತಿದ್ದಾರೆ ಇನ್ನು ಮುಂದೆ ಉದ್ದಟ ಟರ್ಕಿಗಳಿಗೆ ಅವರು ಕೇವಲ ನಾಯಿಗಳಾಗಿರುವುದಿಲ್ಲ ಇಂಗ್ಲೆಂಡ್ ಈಗಾಗಲೇ ಪ್ಯಾಲೆಸ್ತೀನ್ನ ನಿಜವಾಗಿ ಒಂದು ಭಾಗವಾಗಿರುವ ಎಲ್ಲ ಟರ್ಕಿ ಏಷ್ಯಾ ಪ್ರಾಂತ್ಯಗಳ ಆಶ್ರಿತ ರಾಜ್ಯದ ಕಾರ್ಯಗಳನ್ನು ವಹಿಸಿಕೊಂಡಿದೆ ಎಂಬುದು ಸಾಮಾನ್ಯವಾಗಿ ತಿಳಿದಿಲ್ಲವೆಂದು ನಾವು ಆಲೋಚಿಸುತ್ತೇವೆ ವಾಸ್ತವವಾಗಿ ಟರ್ಕಿಯು ಏಷಿಯಾಟಿಕ್ ಪ್ರಾಂತ್ಯಗಳಲ್ಲಿ ಇದು ಒಂದು ಇಂಗ್ಲೆಂಡ್ ಬಹಳ ಕಾಲಗಳಿಂದ ಟರ್ಕಿಯನ್ನು ಮೂರು ಕಾರಣಗಳಿಗಾಗಿ ರಕ್ಷಿಸುವ ಉದ್ದೇಶ ಹೊಂದಿತ್ತು ಮೊದಲನೆಯದಾಗಿ ಅಲ್ಲಿನ ಶ್ರೀಮಂತ ವರ್ಗದವರು ಟರ್ಕಿಶ್ ಬ್ರ್ಯಾಂಡ್ಗಳನ್ನು ಹೊಂದಿದ್ದಾರೆ ಎರಡನೆಯದಾಗಿ ಒಂದು ವೇಳೆ ಟರ್ಕಿಯು ಅದರ ಯಾವುದೇ ಒಂದು ನೆರೆಯ ದೇಶಕ್ಕೆ ಅಥವಾ ಅವುಗಳಲ್ಲಿ ವಿಭಜಿತವಾದವುಗಳಿಗೆ ಹೋಗಬೇಕಾದಲ್ಲಿ ಇಂಗ್ಲೆಂಡ್ಗೆ ಕೊಳ್ಳೆ ಮಾಡಿದ್ದರಲ್ಲಿ ಸ್ವಲ್ಪ ಸಿಕ್ಕುತ್ತದೆ ಅಥವಾ ಏನೂ ಸಿಕ್ಕುವುದಿಲ್ಲ ಹೀಗಾಗಿ ಇತರೆ ಶತ್ರು ರಾಷ್ಟ್ರಗಳು ಯುರೋಪನ್ನು ನಿಯಂತ್ರಿಸುವಂತೆ ಇಂಗ್ಲೆಂಡಿಗಿಂತ ಹೆಚ್ಚಾಗಿ ಪ್ರಾಮುಖ್ಯತೆ ಮತ್ತು ಅಧಿಕಾರವನ್ನು ಹೊಂದುವಂತೆ ಮೇಲೆ ಎತ್ತಲ್ಪಡುವವು ಮೂರನೆಯದಾಗಿ ಮತ್ತು ಮುಖ್ಯವಾಗಿ ಟರ್ಕಿ ಸರ್ಕಾರವು ಅಡ್ಡದಾರಿ ಹಿಡಿದರೆ ದಕ್ಷಿಣ ಏಷ್ಯಾದಲ್ಲಿ ರಷ್ಯಾದ ಪ್ರಭಾವವು ಹೆಚ್ಚುತ್ತದೆ ಮತ್ತು ಇನ್ನು ಮುಂದೆ ಇಂಗ್ಲೆಂಡಿನ ರಾಣಿ ಚಕ್ರವರ್ತಿಯಾಗಿರುವ ಭಾರತದ ಚಕ್ರಾಧಿಪತ್ಯವನ್ನು ವಶಪಡಿಸಿಕೊಳ್ಳುವುದು ಎಂಬುದನ್ನು ಇಂಗ್ಲೆಂಡ್ ಗ್ರಹಿಸಿಕೊಂಡಿದೆ ಭಾರತದಿಂದ ಇಂಗ್ಲೆಂಡ್ ವಾಣಿಜ್ಯದಲ್ಲಿ ಭಾರೀ ಆದಾಯವನ್ನು ಪಡೆಕೊಳ್ಳುತ್ತಿದೆ ಹೀಗಾಗಿ ಇಂಗ್ಲೆಂಡಿನ ರಾಯಲ್ ಅಥವಾ ಟೋರಿ ಪಕ್ಷವು ಟರ್ಕಿಯನ್ನು ಪ್ರಬಲವಾಗಿ ಬೆಂಬಲಿಸುತ್ತದೆ ಸಾವಿರದ ಎಂಟುನೂರ ಎಪ್ಪತ್ತೆಂಟರಲ್ಲಿ ರಷ್ಯಾವು ಇನ್ನೇನು ಕಾನ್ಸ್ಟ್ಯಾಂಟಿನೋಪಲ್ಲನ್ನು ಪ್ರವೇಶಿಸಬೇಕೆಂದಿರುವಾಗ ಇಂಗ್ಲೆಂಡ್ ಅಡ್ಡಬಂದು ತನ್ನ ನೌಕಾಪಡೆಯನ್ನು ಬಂದರಿಗೆ ಕಳುಹಿಸಿಕೊಟ್ಟಿತು ಇದರ ಫಲವಾಗಿ ಹದಿಮೂರನೆಯ ಜೂನ್ ಸಾವಿರದ ಎಂಟುನೂರ ಎಪ್ಪತ್ತೆಂಟರಲ್ಲಿ ಬರ್ಲಿನ್ ಸಮ್ಮೇಳನವು ಜರುಗಿತು ಅದರಲ್ಲಿ ಮುಖ್ಯವಾಗಿ ಒಬ್ಬ ಇಬ್ರಿಯನಾದ ಇಂಗ್ಲೆಂಡಿನ ಪ್ರಧಾನಮಂತ್ರಿಯಾಗಿದ್ದ ಲಾರ್ಡ್ ಬೆಕನ್ಸ್ಫೀಲ್ಡ್ ಎಂಬುವವನಿದ್ದನು ಟರ್ಕಿ ಸಂಬಂಧಿತವಾದ ವಿಷಯಗಳು ಪ್ರಸ್ತುತದಲ್ಲಿ ಆತನ ರಾಷ್ಟ್ರೀಯ ಅಸ್ತಿತ್ವವನ್ನು ಕಾಪಾಡಿಕೊಳ್ಳುವಂತೆ ತನ್ನ ಪ್ರಾಂತ್ಯಗಳನ್ನು ಅಂತಿಮ ವಿಭಜನೆಯ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಯಾವ ಭಾಗವನ್ನು ವಶಪಡಿಸಿಕೊಳ್ಳುವ ನಿರೀಕ್ಷೆ ಇದೆ ಎಂದು ಮಹಾಶಕ್ತಿಗಳು ತಿಳುಕೊಳ್ಳುವಂತೆ ವ್ಯವಸ್ಥೆ ಮಾಡಬೇಕಾಯಿತು ಈ ಸಮಯದಲ್ಲಿ ಟರ್ಕಿಯ ಎಲ್ಲ ಪ್ರಾಂತ್ಯಗಳಿಗೆ ಒಂದು ದೊಡ್ಡ ಧಾರ್ಮಿಕ ಸ್ವತಂತ್ರವನ್ನು ನೀಡಲಾಗಿತ್ತು ಮತ್ತು ಇಂಗ್ಲೆಂಡ್ ಟರ್ಕಿಯೊಡನೆ ಒಂದು ರಹಸ್ಯ ಒಪ್ಪಂದವನ್ನು ಮಾಡಿಕೊಂಡು ಏಷ್ಯಾ ಸಂಬಂಧಿತ ಪ್ರಾಂತ್ಯಗಳನ್ನು ಕಾಪಾಡುವುದಾಯಿತು ಇತಿಹಾಸಕಾರನಾದ ಜಸ್ಟಿನ್ ಮ್ಯಾಕ್ ಕಾರ್ತೆ ಎಂಬುವವನ ಮಾತಿನಲ್ಲಿ ಆಂಗ್ಲ ಸರ್ಕಾರವು ಟರ್ಕಿಗೆ ಆಕೆಯ ರಾ ಏಷ್ಯಾದ ಎಲ್ಲ ಸ್ವಾಧೀನವನ್ನು ದಾಳಿಯಿಂದ ಕಾಪಾಡುವ ಖಾತರಿ ಒಪ್ಪಂದವನ್ನು ಮಾಡಿಕೊಂಡಿತು ವಿಧಿಯುಕ್ತವಾದ ತುರ್ಕಿಯನ್ನು ಕಾಪಾಡಲು ರಕ್ಷಿಸಲು ಪ್ರತಿಜ್ಞೆ ಮಾಡಿಕೊಂಡಿತು ಮತ್ತು ಇದಕ್ಕೆ ಹೆಚ್ಚಿನ ಪರಿಣಾಮಕಾರಿ ಅನುಕೂಲಕರ ಭೂಭಾಗವಾಗುವಂತೆ ಮತ್ತು ಅಲ್ಲಿಂದ ತನ್ನ ಯೋಜನೆಗಳನ್ನು ಕಾರ್ಯಗತಗೊಳಿಸಲು ಸಾಧ್ಯವಾಗುವಂತೆ ಸೈಪ್ರಸ್ಸನ್ನು ವಶಪಡಿಸಿಕೊಂಡಿತು ಆಗ ಪ್ಯಾಲೆಸ್ಟೀನ್ ಏಷ್ಯಾದ ಪ್ರಾಂತ್ಯಗಳಲ್ಲಿ ಒಂದಾಗಿದ್ದು ಈಗಾಗಲೇ ಅದು ಇಂಗ್ಲೆಂಡಿನ ಪಾಲನೆಯಲ್ಲಿ ಒಂದಾಗಿದೆ ಎಂದು ಕಾಣಬಹುದು ಇದನ್ನು ಟರ್ಕಿ ಸರ್ಕಾರವು ಯಹೂದ್ಯರ ಹಿತಾಸಕ್ತಿಗೆ ಅನುಕೂಲಕರವಲ್ಲದ ತನ್ನ ವಿನಿಮಯಗಳನ್ನು ಹೇರುವ ಬಗ್ಗೆ ಹೆಚ್ಚಿನ ಸಡಿಲತೆಯನ್ನು ನೀಡುತ್ತದೆ ಎಂದು ಎಣಿಕೆ ಹಾಕಲಾಗುವುದು ಯಹೂದ್ಯರಿಗೆ ಪ್ಯಾಲೆಸ್ಟೀನನ್ನು ತೆರೆಯುವ ಈ ದೈವಯುಕ್ತವು ಉತ್ತರ ದೇಶದಲ್ಲಿ ರಷ್ಯಾ ಮತ್ತು ರೊಮ್ಯಾನಿಯಾದಲ್ಲಿ ನವೀಕೃತ ಉಪದ್ರವಗಳು ಬೆನ್ನು ಹತ್ತಿತು ಮತ್ತು ಅವರು ಆ ದೇಶದಿಂದ ತಮ್ಮ ಸ್ವದೇಶಕ್ಕೆ ವಲಸೆ ಹೋಗುವುದಕ್ಕೆ ಪ್ರೇರೇಪಿಸುವುದಾಯಿತು ಪರಿಸ್ಥಿತಿಗಳ ಈ ಸಂಯೋಜನೆಯ ಫಲವಾಗಿ ಪ್ಯಾಲೆಸ್ತೀನ್ ವಿಶೇಷವಾಗಿ ಎರುಸಲೇಮ್ ಸಾಂಪ್ರದಾಯಿಕ ನಮೂನೆಯ ಯಹೂದ್ಯರ ಜನಸಂಖ್ಯೆಯು ತ್ವರಿತವಾಗಿ ಹೆಚ್ಚಾಗತೊಡಗಿತು ಈಗಾಗಲೇ ಇರುಸಲೇಮಿನಲ್ಲಿ ಸಾಂಪ್ರದಾಯಿಕ ವರ್ಗದ ಯಹೂದ್ಯರ ಸಂಖ್ಯೆಯು ಎಲ್ಲ ಇತರೆ ರಾಷ್ಟ್ರಗಳಿಗಿಂತ ಹೆಚ್ಚಾಗಿದೆ ಶತಮಾನಗಳ ಹಿಂದೆ ಅವರು ಅಲ್ಪಸಂಖ್ಯಾತರಾಗಿದ್ದರು ಎಂಬುವಂಥದ್ದೇ